नमस्ते फ्रेंड्स, वेलकम टू अवर चैनल अम्मू व्लॉग इन मैसूर। हेगिदीरा हेल्लरू? नान चेन्नागिदीनी, नीवु हेगिदीरा अंत हेळि कमेंट माडि। इदु बुधवारद व्लॉग, टाइम बंदु मध्याह्न आगिदे। अनिवार्य कारणदिंद नानु नेन्ने यावुदे वीडियोनु कूड नानु अपलोड माडोदिक्के आगिल्ल। अदन्नु कूड नानु कम्युनिटीली ओंदु पोस्ट समेत श्री गुरु राघवेंद्ररर ओंदु फोटो समेत निमगे विषय तिळिसिदिनि। अदु अनिवार्य ओंदिष्टु बिजी इद्दिद्रिंद नानु वीडियो अपलोड ಮಾಡೋದಕ್ಕೆ ಆಗಿಲ್ಲ। ಇವತ್ತು ನಾನು ತಂದಿರುವ ಒಂದು ವಿಶೇಷವಾದ ಮಾಹಿತಿ ಯಾವುದು ಅಂತ ಆಲ್ರೆಡಿ ನನ್ನ ವಿಡಿಯೋ ಟೈಟಲ್ ನ ನೋಡಿರ್ತೀರಾ, ನೀವು ಗಮನಿಸಿರ್ತೀರಾ। ನಮ್ಮ ನನ್ನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆರಾಧ್ಯ ದೈವ ಶ್ರೀ ಗುರು ರಾಘವೇಂದ್ರರ ಮೂಲ ಪ್ರಾಣ ದೇವರು। ಯಾರು ಮೂಲ ಪ್ರಾಣ ದೇವರು ಅಂತ ನಿಮಗೆ ಒಂದು ಸಣ್ಣದಾದ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ। ಮೂಲ ದೇವರ ಒಂದು ದೇವಸ್ಥಾನ ಎಲ್ಲಿದೆ ಮತ್ತೆ ಅಲ್ಲಿ ಸಿಗುವಂತ ಒಂದು ವಿಶೇಷವಾದ ಸ್ತೋತ್ರ ಎಷ್ಟು ಪ್ರಸಿದ್ಧಿ ಮತ್ತೆ ಎಷ್ಟು ಒಂದು ಶಕ್ತಿದಾಯಕವಾದ ಸ್ತೋತ್ರ ಅಂತನು ಕೂಡ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ತೀನಿ। ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ಯಾರು ನನ್ನ ಚಾನೆಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀರೋ ಅಂತವರು ಮರೆಯದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಪಕ್ಕದಲ್ಲೇ ಬರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರೆಯಬೇಡಿ। ಈ ವಿಡಿಯೋಗೆ ನಾನು ತಂದಿರುವಂತ ಒಂದು ವಿಶೇಷ ವಾದ ವಿಡಿಯೋಗೆ ನೀವು ಕಮೆಂಟ್ ಅಲ್ಲಿ ಒಂದು ಅಭಿಯಾನ ಮಾಡಿ, ಅಂದ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಎಷ್ಟು ನೀವು ಕಮೆಂಟ್ಸ್ ಮಾಡ್ತೀರಾ ನೋಡೋಣ ರಾಯರ ಒಂದು ಮಂತ್ರ ಘೋಷದೊಂದಿಗೆ। ಸ್ನೇಹಿತರೆ, ನಮ್ಮ ರಾಯರು ನಮ್ಮ ಗುರು ರಾಘವೇಂದ್ರರ ಮೊದಲ ಒಂದು ಅವತಾರವಾದ ವ್ಯಾಸ ತೀರ್ಥರು ರಚಿಸಿರುವ ಯಂತ್ರೋದ್ಧಾರಕ ಅನಮ ಸ್ತೋತ್ರ ಎಷ್ಟು ಶಕ್ತಿದಾಯಕವಾಗಿದೆ ಅಂದ್ರೆ ವಿಶೇಷವಾದ ಒಂದು ಶಕ್ತಿದಾಯಕವಾದ ಒಂದು ಸ್ತೋತ್ರ। ನಮ್ಮ ರಾಘವೇಂದ್ರರ ಮೂಲ ಪ್ರಾಣ ಮುಖ್ಯ ದೇವರು ಅಂದ್ರೆ ಹನುಮ। ಈ ಯಂತ್ರೋದ್ಧಾರಕ ಪ್ರಾಣ ದೇವರ ದೇವಸ್ಥಾನ ಇರುವುದು ನಮ್ಮ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯ ಹಂಪಿ ಪಟ್ಟಣದಲ್ಲಿ ಇರುವಂತ ಒಂದು ವಿಶೇಷವಾದ ಒಂದು ದೇವಸ್ಥಾನ। ಅದು ಕೂಡ ಯಂತ್ರೋದ್ಧಾರಕ ಅಂತಾನೆ ಹೆಸರಿರುವ ಹನುಮನ ಒಂದು ಮುಖ್ಯ ಪ್ರಾಣ ದೇವರ ಒಂದು ದೇವಸ್ಥಾನ ಇದಾಗಿದೆ। ಸ್ನೇಹಿತರೆ, ವಿಶೇಷ ಅಂದ್ರೆ ನಮ್ಮ ಗುರು ರಾಘವೇಂದ್ರರ ಮೊದಲನೇ ಅವತಾರವಾದ ಯತಿಶ್ರೀಯರು ಆದ ವ್ಯಾಸರಾಯರು ರಚಿಸಿದ ಒಂದು ಈ ಸ್ತೋತ್ರ ಅಷ್ಟೇ ಒಂದು ಪವರ್ಫುಲ್ ಮತ್ತೆ ಅಷ್ಟೇ ಶಕ್ತಿದಾಯಕವಾದ ಒಂದು ಸ್ತೋತ್ರ ಇದಾಗಿದೆ। ಹೇಗೆ ಅಲ್ಲಿ ನಮ್ಮ ಗುರು ರಾಘವೇಂದ್ರರ ಮುಖ್ಯ ಪ್ರಾಣ ದೇವರಾದ ಯಂತ್ರೋದಕ ಹನುಮನ ದೇವಸ್ಥಾನ ಅಲ್ಲಿ ಆಯಿತು ಅಂತ ಹೇಳಿದ್ರೆ, ಸ್ನೇಹಿತರೆ, ನಮ್ಮ ಗುರು ರಾಘವೇಂದ್ರರ ಮೊದಲ ಅವತಾರವಾದ ವ್ಯಾಸ ತೀರ್ಥರು ಸಂಚಾರ ಸಮಯದಲ್ಲಿ ಹಂಪಿಯಲ್ಲಿ ಉಳ್ಕೊಳ್ಳುವಂತ ಸಮಯದಲ್ಲಿ ಪ್ರತಿದಿನ ಅಲ್ಲೇ ಇರುವಂತ ತುಂಗಾಭದ್ರಾ ನದಿಯಲ್ಲಿ ತಮ್ಮ ದಿನನಿತ್ಯದ ಸಂಧ್ಯಾ ವಂದನೆ ಸ್ನಾನ ಮಾಡುವಾಗ ಹನುಮ ಪ್ರತ್ಯಕ್ಷನಾಗ್ತಾರಂತೆ। ಪ್ರತ್ಯಕ್ಷರಾಗಿ ಆ ಬೆಟ್ ಪಕ್ಕದಲ್ಲೇ ಇರುವಂತ ತುಂಗಾಭದ್ರಾ ನದಿಯ ಪಕ್ಕದಲ್ಲಿ ಇರುವಂತ ಒಂದು ಬೆಟ್ಟದ ಮೇಲೆ ಹನುಮನ ಒಂದು ಪ್ರತಿಷ್ಠಾಪನೆ ಆಗಬೇಕು ಅಂತ ಆಜ್ಞೆ ಮಾಡ್ತಾರಂತೆ। ಆಜ್ಞೆ ಮಾಡಿದಾಗ ನಮ್ಮ ವ್ಯಾಸತೀರ್ಥರು ಅಂದರೆ ನಮ್ಮ ಗುರು ರಾಘವೇಂದ್ರರು ಆ ಬೆಟ್ಟದಲ್ಲಿ ಒಂದು ಗ್ರಾನೈಟ್ ಬಂಡೆಯಂತೆ ಇರುವಂಥ ಜಾಗದಲ್ಲಿ ಹನುಮನ ಒಂದು ವಿಗ್ರಹ ಬಂದು ತಕ್ಷಣಕ್ಕೆ ಮಾಯ ಆಗ್ತಿರೋದನ್ನು ನಮ್ಮ ವ್ಯಾಸತೀರ್ಥರು ಗಮನಿಸ್ತಾರೆ। ಅದೇ ಜಾಗದಲ್ಲಿ ಮುಖ್ಯ ಪ್ರಾಣ ದೇವರಾದ ಯಂತ್ರೋದಕ ಹನುಮನ ಒಂದು ದೇವಸ್ಥಾನ ಇದೆ ಅಲ್ಲಿ। ಎಲ್ಲ ಕಡೆ ಹನುಮನ ಮಂದಿರಗಳನ್ನ ನೋಡಿದಾಗ ಗದೆ ಇಟ್ಕೊಂಡಿರೋವಂಥದ್ದು ಬೆಟ್ಟ ಹೊತ್ಕೊಂಡಿರೋವಂಥ ಒಂದು ಹನುಮನ ಮೂರ್ತಿನ ನಾವು ಗಮನಿಸಿರ್ತೀವಲ್ವಾ, ಇಲ್ಲಿ ಯಂತ್ರೋದಕ ಅಂದರೆ ಯಂತ್ರದ ಮಧ್ಯದಲ್ಲಿ ತ್ರಿಭುಜ ರೀತಿ ಇರುವಂಥ ಒಂದು ಯಂತ್ರದ ಮಧ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಯಂತ್ರದ ಮಧ್ಯದಲ್ಲಿ ಜ್ಞಾನ ಮುದ್ರೆಯಲ್ಲಿ ಹನುಮ ಜ್ಞಾನಮುದ್ರೆಯಲ್ಲಿ ಕೂತಿರುವಂಥ ಒಂದು ವಿಶೇಷವಾದ ಯಂತ್ರೋದ್ಧಾರಕ ಹನುಮ ಅಂತಲೇ ಹೆಸರು ಪಡ್ಕೊಂಡಿದೆ। ಆ ಯಂತ್ರದ ಸುತ್ತ 12 ಮಂಗಗಳು ಅಂದರೆ ವಾನರ ಸೇನೆ ನಾವು ಹೇಳ್ತೀವಲ್ಲ, 12 ಕೋತಿಗಳು ತಮ್ಮ ಹಿಮ್ಮುಖವಾಗಿ ತಿರುಗಿದಾಗ ತಮ್ಮ ಬಾಲ ತಾವು ಹಿಡಿದು 12 ಆ ಯಂತ್ರದ ಸುತ್ತ ಹನುಮನ ಒಂದು ಚಿತ್ರ ರಚಿತವಾಗಿದೆ। ಎಷ್ಟು ಅದ್ಭುತವಾದ ಸ್ತೋತ್ರ
ನಮ್ಮ ವ್ಯಾಸರಾಯರು ತುಂಬ ನೇಮ ಮತ್ತು ತುಂಬ ಒಂದು ನಮ್ಮ ಗುರು ರಾಘವೇಂದ್ರರು ಅಷ್ಟು ಪರಿಣಿತರಾಗಿ ರಚಿಸಿರುವ ಒಂದು ಯಂತ್ರೋದಕ ಹನುಮನ ಒಂದು ಸ್ತೋತ್ರ, ಅಷ್ಟೇ ಶಕ್ತಿದಾಯಕವಾಗಿರುವಂಥ ಸ್ತೋತ್ರನ ನಮ್ಮ ಗುರು ರಾಘವೇಂದ್ರರ ಮೊದಲನೆಯ ಒಂದು ಅವತಾರವಾದ ವ್ಯಾಸತೀರ್ಥರು ರಚಿಸಿರುವಂಥ ಒಂದು ಸ್ತೋತ್ರ. ತುಂಬ ಪವರ್ಫುಲ್ ಸ್ತೋತ್ರ ಇದಾಗಿದೆ. ಈ ಸ್ತೋತ್ರದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಆ ಸ್ತೋತ್ರನ ಹೇಳಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಹೇಳಿದ್ದು ವಿಜಯನಗರ ಸಾಮ್ರಾಜ್ಯದ ಹಂಪಿ ನಗರದಲ್ಲಿ ಕೋದಂಡರಾಮ ದೇವಸ್ಥಾನದ ಪಕ್ಕದಲ್ಲೇ ಇರುವ ಯಂತ್ರೋದರಕ ಹನುಮನ ಒಂದು ದೇವಸ್ಥಾನ. ಯಂತ್ರೋದರಕ ಹನುಮನೆ ನಮ್ಮ ಗುರು ರಾಘವೇಂದ್ರರ ಮುಖ್ಯ ಪ್ರಾಣದೇವರು. ಆದ್ದರಿಂದ ನೀವು ಹಂಪಿಗೆ ಹೋದಾಗ ಆ ಯಂತ್ರೋದರಕ ಹನುಮನ ದರ್ಶನ ಪಡ್ಕೊಳ್ಳಿ. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಸ್ನೇಹಿತರೆ, ಶ್ರೀರಾಮ ಮೊದಲ ಬಾರಿಗೆ ಹನುಮನನ್ನು ಭೇಟಿ ಮಾಡಿದ ಒಂದು ಪುಣ್ಯ ಸ್ಥಳ ಅಂತಲೂ ಕೂಡ ಒಂದು ಕಡೆ ಉಲ್ಲೇಖವಾಗಿದೆ. ಆ ಏನು ಯಂತ್ರೋದಕ ಹನುಮನ ಒಂದು ದೇವಸ್ಥಾನ ಇದೆಯೋ ಆ ಬಂಡೆಯ ಮೇಲೆ ರಾಮ ಮೊದಲ ಬಾರಿಗೆ ಹನುಮನನ್ನು ಭೇಟಿ ಮಾಡಿದ ಒಂದು ಸುಪ್ರಸಿದ್ಧ ಪುಣ್ಯದ ಒಂದು ಸ್ಥಳ ಅದಾಗಿದೆ. ಗುರುರಾಯರಿಗೆ ಪ್ರತಿ ನಮ್ಮ ವ್ಯಾಸತೀರ್ಥರಿಗೆ ಪ್ರತಿದಿನ ಅವರು ಸ್ನಾನಕ್ಕೆ ತುಂಗಭದ್ರಾ ನದಿಯ ದಡದಲ್ಲಿ ಸ್ನಾನ ಮಾಡುವಾಗ ಪ್ರತಿದಿನ ಅವರಿಗೆ ಕಾಣಿಸ್ಕೊಳ್ತಾ ಇದ್ರು ಹನುಮ. ಒಂದು ದಿನ ಪ್ರತ್ಯಕ್ಷರಾಗಿ ಹನುಮನ ಒಂದು ಪ್ರತಿಷ್ಠಾ ಮೇರೆಗೆ ಅಂದರೆ ಅವರ ಒಂದು ಆಜ್ಞಾಪನೆ ಮಾಡ್ತಾರಲ್ವ, ಇಲ್ಲಿ ನನ್ನ ಒಂದು ಗುಡಿ ಆಗಬೇಕು ಅಂತ ಒಂದು ಆಜ್ಞೆ ಮಾಡ್ತಾರೆ. ಅದನ್ನು ಪರಿಪಾಲಿಸೋಕ್ಕೋಸ್ಕರ ನಮ್ಮ ವ್ಯಾಸತೀರ್ಥರು ತುಂಬ ಅಚ್ಚುಕಟ್ಟಾಗಿ ಒಂದು ಅವರ ಕಾಲದಲ್ಲಿ ಕಟ್ಟಿರುವಂಥ ಒಂದು ಯಂತ್ರೋದ್ಧಾರಕ ಹನುಮನ ದೇವಸ್ಥಾನ, ಮುಖ್ಯ ಪ್ರಾಣದೇವರ ದೇವಸ್ಥಾನ ಅಂತಲೂ ಕೂಡ ಉಲ್ಲೇಖವಾಗಿದೆ. ಈ ಒಂದು ಸ್ತೋತ್ರ ಹನುಮನಿಗೆ ಸಂಬಂಧಪಟ್ಟಂಥ ಯಂತ್ರೋದ್ಧಾರಕ ಹನುಮನಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು ವ್ಯಾಸತೀರ್ಥರು ರಚಿಸಿರುವಂಥ ಒಂದು ಸುಪ್ರಸಿದ್ಧ ಸ್ತೋತ್ರನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಇವಾಗ ನಾನು ಹೇಳಿರೋ ಹಾಗೆ ಯಂತ್ರೋದ್ಧಾರಕ ಹನುಮ ಶ್ರೀ ಗುರು ರಾಘವೇಂದ್ರರ ಮುಖ್ಯ ಪ್ರಾಣದೇವರು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಒಂದಿಷ್ಟು ಸಣ್ಣದಾದ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಸ್ತೋತ್ರನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮಸ್ಕಾರ ಹೇಳ್ತಾ ನಮ್ಮ ಗುರುರಾಯರ ಒಂದು ಸ್ತೋತ್ರದೊಂದಿಗೆ ಪ್ರತಿನಿತ್ಯದ ಒಂದು ಅಷ್ಟೋತ್ತರದೊಂದಿಗೆ ಅಂದರೆ ನಾವು ಮಂತ್ರ ಅಂತ ಹೇಳ್ತೀವಲ್ವ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ರಾಯರನ್ನು ಸ್ಮರಿಸ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಯಂತ್ರೋದ್ಧಾರಕ ಹನುಮನ ಒಂದು ಸ್ತೋತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ಮತ್ತೊಮ್ಮೆ ನಮಸ್ಕಾರ.